सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें, ताकि आपको हर वीडियो का अपडेट मिले। DSP फैमिली रेस्टोरेंट एंड ढाबा, वेज एंड नॉन वेज फैमिली रेस्टोरेंट, औरा रोड बेलूर क्रॉस नियर खंडाला रोड बसव कल्याण। शादा प्राइमरी एंड हाई स्कूल, फ्री एडमिशन, फ्री यूनिफॉर्म। लता इलेक्ट्रॉनिक्स सेल्स एंड सर्विस, सदनन कॉम्प्लेक्स, बसव कल्याण। टेंट हाउस मंटप डेकोरेटर्स बिसाइड टूरिस्ट लॉज, बसव कल्याण। ದಿನಾಂಕ 30 ತಾರೀಕಿನ ದಿವಸ ಪರ್ಯಂತ 3 ದಿವಸಗಳ ಪರ್ಯಂತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕಲ್ಯಾಣ ಪರ್ವದ 28ನೇ ಕಲ್ಯಾಣ ಪರ್ವದ ಕುರಿತು ಭಾಳಷ್ಟು ಸುಗಮವಾಗಿ ಸುಂದರವಾಗಿ ಆನೆದಳ, ಗಜದಳ, ಒಂಟೆ ದಳಗಳ ಕುರಿತು ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದಿನ ಈ ಮುಕ್ತಾಯದ ಕಾರ್ಯಕ್ರಮದ ಕುರಿತು ಮಾತಿರು ಸರ್. ಮಾಡಬೇಕು ಅದರ ಮಹತ್ವ ಏನು ಅಂತ ಅದರ ಬಗ್ಗೆ ಎಲ್ಲ ಸಾಕಷ್ಟು ಮಹಿಳೆಯರು ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದನಂತರ 8-9 ಗಂಟೆಗೆ ಶೂನ್ಯ ಪೀಠದ ಪೀಠಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ವಿ. ಭಾಳ ಯಶಸ್ವಿಯಾಯಿತು. ಆಮೇಲೆ ಎಲ್ಲ ಕಲ್ಯಾಣ ಪರ್ವಕ್ಕಾಗಿ ಸಾಕಷ್ಟು ದೊಡ್ಡದಂತಹ ಶರಣರಿಗೆ ನಾವು ಸತ್ಕಾರ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ವಿ. ಆದರೆ 30ನೇ ತಾರೀಕು ಪಥಸಂಚಲನ ಕಾರ್ಯಕ್ರಮ ಕೋಟೆಯ ಮೈದಾನದಿಂದ ಇಲ್ಲಿ ಬಸವಧರ್ಮ ಪೀಠ ಅಂದರೆ ಸಭಾ ಮಂಟಪದವರೆಗೂ ಪಥಸಂಚಲನ ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಆನೆ, ಒಂಟೆ, ಕುದುರೆಗಳ ಮೇಲೆ ಸಾಕಷ್ಟು ಏನಂದರೆ ಶರಣರ ವೇಷಗಳನ್ನು ಹಾಕಿಕೊಂಡು ಪ್ರದರ್ಶನವನ್ನು ಮಾಡಿದರು. ಆನಂತರ ಈಗ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಕೊನೆಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಮಾಡಿ ನಾವು ಮಂಗಳ ಮಾಡ್ತಾ ಇದ್ದೀವಿ. ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣ. ವೀಕ್ಷಕರೇ, 28, 29, 30 ದಿನಾಂಕದ 30 ತಾರೀಕಿನ ದಿವಸ ಪರ್ಯಂತ 3 ದಿವಸಗಳ ಪರ್ಯಂತ ಕಲ್ಯಾಣ ಪರ್ವದ ಕುರಿತು 28ನೇ ಜಾತ್ರೆಯ ಅಂಗವಾಗಿ ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಪರವಾಗಿ ಶರಣರ ನಾಡಿನಲ್ಲಿ ಶರಣರಿಗೆ ತಾವು ಏನನ್ನು ಹೇಳಲು ಬಯಸುತ್ತೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗಾಗಲೇ 21 ಕಲ್ಯಾಣ ಪರ್ವವನ್ನು ತುಂಬ ಯಶಸ್ವಿಯಾಗಿ ಮಾಡಿ ಈಗ 22ನೇ ಕಲ್ಯಾಣ ಪರ್ವ ಈ ವರ್ಷ ನಾವು ಬಹಳ ದೂರಿಯಾಗಿ ಯಶಸ್ವಿಯಾಗಿದೆ. ಏನೆಂದರೆ ಈ ವರ್ಷ ಬಹಳ ಮಹತ್ವಪೂರ್ಣವಾದ 12ನೇ ಶತಮಾನದಲ್ಲಿ ಹರಳಯ್ಯ ಮಧುವರ್ಷ ಶೀಲವಂತರಿಗೆ ಎಳೆಬೂಟೆ ಶಿಕ್ಷೆಯನ್ನು ಕೊಟ್ಟರು. ಎಳೆಬೂಟೆ ಶಿಕ್ಷೆ ಅಂದರೆ ಆನೆ ಕಾಲಿಗೆ ಕಟ್ಟಿ ಅವ್ರು ಎಳಿಸಿದರು. ಆನೆ ಕಾಲಿಗೆ ಕಟ್ಟಿ ಎಳಿಸಿದ ಸತ್ಯ, ಧರ್ಮ, ನೀತಿ, ತತ್ವಕ್ಕಾಗಿ ಅವರು ಹೋರಾಟ ಮಾಡಿದ್ರು, ಬಲಿದಾನ ಆದರು. ಹರಳಯ್ಯ ಮಧುವರ್ಷ ಸೇಲುವಂಥ ಬಲಿದಾನ ಆಗಿರುವಂಥ ಈ ಪುಣ್ಯ ಭೂಮಿಯಲ್ಲಿಯೇ ನಾವು ಈ ವರ್ಷ 22ನೇ ಕಲ್ಯಾಣ ಪರ್ವ 22ನೇ ಕಲ್ಯಾಣ ಪರ್ವದಲ್ಲಿ ಇದೇ ಕಲ್ಯಾಣ ಪಟ್ಟಣದಲ್ಲಿ ಗುರು ಬಸವಣ್ಣನವರ ಮೂರ್ತಿ ಮತ್ತು ವಚನ ಸಾಹಿತ್ಯವನ್ನು ಆನೆ ಮೇಲಿಟ್ಟು ನಾವು ಇವತ್ತಿನ ಸತ್ತಿ ಮೆರವಣಿಗೆಯನ್ನು ಮಾಡ್ತೀವಿ. ಬಹಳ ವಿಶೇಷ ಅನ್ನಿಸ್ತು. ಈ 22ನೇ ಕಲ್ಯಾಣ ಪರ್ವ ಬಹಳ ಮಹತ್ವಪೂರ್ಣವಾದ ಕಲ್ಯಾಣ ಪರ್ವ. 28ನೇ ತಾರೀಕು 22ನೇ ಕಲ್ಯಾಣ ಪರ್ವ ಉದ್ಘಾಟನಾ ಕಾರ್ಯಕ್ರಮವನ್ನು 29ನೇ ತಾರೀಕು ಬೆಳಿಗ್ಗೆ 7:30 ಗಂಟೆಗೆ ಶರಣವಂದನಾ ಕಾರ್ಯಕ್ರಮ, 770 ಅಮರ ಗಣಗಳನ್ನು ನಾವು ಸ್ಮರಣೆ ಮಾಡುವಂಥ ಶರಣವಂದನಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಮಧ್ಯಾಹ್ನ ಪ್ರಾರ್ಥನಾ ಕಾರ್ಯಕ್ರಮ, ಶರಣ ಸಂಗಮ ವಾರದ ಪ್ರಾರ್ಥನಾ ಕಾರ್ಯಕ್ರಮವನ್ನು ಮಾಡಿ ಧರ್ಮ ಚಿಂತನ ಗೋಷ್ಠಿಯನ್ನು ಮಾಡಿದ್ವಿ. ಅದು ಆದ ನಂತರ ಮತ್ತು 4 ಗಂಟೆಗೆ ಮಹಿಳಾ ಗೋಷ್ಠಿ.
और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट मिले।